ಆತ್ಮೀಯ ವಿದ್ಯಾರ್ಥಿಗಳಿಗೆ ಕುಣಬಿ ಬ್ರದರ್ಸ್ ಎಜುಕೇಷನಲ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ವಿದ್ಯಾರ್ಥಿಗಳೇ ತಾವು ಈಗಾಗಲೇ ಮೊರಾರ್ಜಿ ಪ್ರವೇಶ ಪರೀಕ್ಷೆನ ಬರೆದು ಬಂದಿದ್ದೀರಿ ನಾವು ಈ ಒಂದು ವಿಡಿಯೋದಲ್ಲಿ ಕನ್ನಡದ ಒಂದು ಇಪ್ಪತ್ತು ಪ್ರಶ್ನೆಗಳ ಸರಿ ಉತ್ತರಗಳನ್ನು ತಮಗೆ ಸಂಭವನೀಯ ಸರಿ ಉತ್ತರಗಳನ್ನು ಈ ವಿ ಈ ಒಂದು ವಿಡಿಯೋದಲ್ಲಿ ತಮಗೆ ತಿಳಿಸ್ತಾ ಇದ್ದೀನಿ ನಿಮ್ಮ ಒಂದು ಉತ್ತರಗಳನ್ನು ನೀವು ನೀವು ನೋಡ್ಕೊಳ್ಳಿ ಇದು ಸಿ ಒನ್ ಶ್ರೇಣಿಯಾಗಿರ್ತದೆ ವರ್ಷನ್ ಕೋಡ್ ಸಿ ಒನ್ ಹಾಗೆ ಯಾರ್ದು ಬೇರೆ ವರ್ಷನ್ಗಳು ಬಂತಂದರೆ ನಿಮ್ಮ ಪ್ರಶ್ನೆಯನ್ನು ನೋಡ್ಕೊಂಡು ನೀವು ಆನ್ಸರನ್ನು ನೋಡ್ಕೋಬೋದು ನಿಮ್ಮ ಉತ್ತರವನ್ನು ನಾವು ಕೊನೆಯಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗಿದ್ರೆ ಉತ್ತರ ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ನೋಡಿ ಡ್ಯಾಶ್ ಮನೆಯ ಮಾಡಿ ಮೃಗಗಳಿಗಂಜಿದೆಡೆಯ ಈ ಪದ್ಯದ ಸಂಪೂರ್ಣಗೊಳಿಸುವಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಾಡಿನಲ್ಲಿ ನೆಕ್ಸ್ಟ್ ಕ್ವಶನ್ ಎರಡನೇ ಪ್ರಶ್ನೆ ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರು ಆಪ್ಷನ್ ಎ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಕೆಳಗಿನಗಳಲ್ಲಿ ರೂಢನಾಮವಲ್ಲದ ಪದ ಇಲ್ಲಿ ಹಿಮಾಲಯ ಅನ್ನೋದು ರೂಢನಾಮ ಅಲ್ಲ ಇದನ್ನು ಇಟ್ಟಂಥ ಹೆಸರು ಇದು ನದಿ ಶಾಲೆ ಇವಲ ಇಟ್ಟಂಥ ಹೆಸರುಗಳು ಹಾಗಾಗಿ ಆಪ್ಷನ್ ಡಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ನಾಲ್ಕು ಎರಡು ಒಂಬತ್ತು ಹದಿನೆಂಟುನೂರ ಐವತ್ತೇಳು ಇದನ್ನು ಇಂಗ್ಲೀಷ್ ಅಂಕಿಗಳಲ್ಲಿದೆ ಇದನ್ನು ಕನ್ನಡ ಅಂಕಿಲು ಬರೆದಾಗ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕನ್ನಡ ಅಂಕಿಲ ಕೇಳಿದರೆ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ನೋಡಿ ಐದನೇ ಪ್ರಶ್ನೆ ಕೂಡಲ ಸಂಗಮ ಎಂಬುದು ಕೆಳಗಿನ ಯಾರ ವಚನಗಳ ಅಂಕಿತವಾಗಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಸವಣ್ಣ ನೆಕ್ಸ್ಟ್ ಕ್ವೆಶನ್ ಆರನೇ ಪ್ರಶ್ನೆ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ನಾನು ಹೇಳಿದ ನಿಮಗೆ ಕನ್ನಡ ವರ್ಣ ಬಗ್ಗೆ ಡೆಫಿನೆಟ್ಲಿ ಒಂದು ಕ್ವಶನ್ ಕೇಳಿ ಕೇಳ್ತಾನೆ ಹಾಗೆ ವಚನಕಾರರ ಅಂಕಿತ ನಾಮಗಳ ಬಗ್ಗೆ ಡೆಫಿನೆಟ್ಲಿ ಕ್ವಶನ್ ಕೇಳ್ತಾನೆ ಅಂತ ತಿಳಿದೀನಿ ನೋಡಿ ಸುಮಾರು ಕ್ವೆಶನ್ಸ್ಗಳು ಅವೇ ರಿಪೀಟ್ ಆಗಿದ್ದಾವೆ ಸೊ ಆಪ್ಷನ್ ಬಿ ಒಂಬತ್ತು ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ನೋಡಿ ನೆಕ್ಸ್ಟ್ ತೋಟದಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರವನ್ನು ಬಳಸುತ್ತಿದ್ದರು ಇದನ್ನು ಬಹುವಚನ ರೂಪದಲ್ಲಿ ಬರೆದಾಗ ತೋಟಗಳಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರವನ್ನು ಬಳಸುತ್ತಿದ್ದರು ಆಪ್ಷನ್ ಎ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ನಾನು ನನ್ನ ಸ್ನೇಹಿತ ಮತ್ತು ನನ್ನ ತಂದೆ ಪ್ರವಾಸಕ್ಕೆ ಹೋಗುತ್ತೇವೆ ಇಲ್ಲಿ ಈ ವಾಕ್ಯದಲ್ಲಿ ಬಳಸಬೇಕಾದ ಲೇಖನ ಚಿಹ್ನೆ ಯಾವುದು ಇಲ್ಲಿ ಅಲ್ಪವಿರಾಮ ಚಿಹ್ನೆಯನ್ನು ಬಳಸಬೇಕು ನೆಕ್ಸ್ಟ್ ಕ್ವಶನ್ ಜ್ಞಾನೇಶ ಕರ್ನಾಟಕ ಸಂಗೀತವನ್ನು ಹಾಡುವವನಿದ್ದಾನೆ ಇದನ್ನು ಸಹ ಕಾಲಗಳ ಮೇಲೆ ಕೇಳಿದ್ದಾರೆ ಹಾಡುವವನಿದ್ದಾನೆ ಇದು ಭವಿಷ್ಯದ ಕಾಲ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ನೋಡಿ ಕೈ ಕೆಸರಾದರೆ ಬಾಯಿ ಮೊಸರು ಇದನ್ನು ಸಹ ನಾನು ಲೈವ್ ಕ್ಲಾಸಸ್ನಲ್ಲಿ ನಿಮಗೆ ಹೇಳಿದ್ದೀನಿ ಕೈ ಕೆಸರಾದರೆ ಬಾಯಿ ಮೊಸರು ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ನೆಕ್ಸ್ಟ್ ಹನ್ನೊಂದೇ ಪ್ರಶ್ನೆ ಜುಟ್ಟುಂಟು ನಾರಿಯಲ್ಲ ಕಣ್ಣುಂಟು ಮನುಷ್ಯನಲ್ಲ ನೀರುಂಟು ಬಾವಿಯಲ್ಲ ಹಾಗಾದರೆ ನಾನು ಯಾರು ಈ ಒಗ್ಗಟ್ಟನ್ನು ಬಿಡಿಸಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ತೆಂಗಿನಕಾಯಿ ಆಪ್ಷನ್ ಡಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಜಮ್ ಜಬರಿಸು ಪದಕ್ಕೆ ಸಮನಾರ್ಥಕ ಪದ ಅಂದರೆ ಹೆದರಿಸು ಜಬರಿಸು ಅಂದರೆ ಹೆದರಿಸು ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಹನ್ನೆರಡು ಮಳೆ ಪ್ಲಸ್ ಕಾಲ ಮಳೆಗಾಲ ಇದು ಯಾವ ಸಂಧಿ ಇದು ಒಂದು ಆದೇಶ ಸಂಧಿಯಾಗಿದೆ ಆಪ್ಷನ್ ಡಿ ರೈಟ್ ಆನ್ಸರ್ ಇದನ್ನು ಸಹ ಲೈವ್ ಕ್ಲಾಸ್ನಲ್ಲಿ ನಿಮಗೆ ಹೇಳಿದ್ದೀನಿ ಉತ್ತಮ ಪದದ ವಿರುದಾರ್ಥಕ ಪದ ಅಧಮ ಉತ್ತಮ ಅಧಮ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಹದಿನೈದು ಚಂದ್ರಶೇಖರ್ ಪಾಟೀಲ್ ಅವರ ಸಂಕ್ಷಿಪ್ತನಾಮ ಇದನ್ನು ಸಲು ಸಾಕಷ್ಟು ಸಲ ನಿಮಗೆ ತರಗತಿಯಲ್ಲಿ ನಿಮಗೆ ಹೇಳಿದ್ದೀನಿ ಇದು ಚಂಪ ಕವಿಗಳ ಕಾವ್ಯನಾಮನು ಕೇಳ್ತಾರಂತ ತಿಳಿದೀನಿ ಚಂಪ ಅನ್ನೋದು ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ಹದಿನಾರು ಹಣ್ಣು ಪದಕ್ಕೆ ಕೆಳಗಿನ ಪದಗಳಲ್ಲಿ ಜೋಡಿ ಪದವನ್ನು ಸೇರಿಸಿ ಹಣ್ಣು ಹಂಪಲು ಆಪ್ಷನ್ ಬಿ ಸರಿಯಾದ ಉತ್ತರ ನಿಮ್ಗೆ ಹೇಳಿದ್ರೆ ನಾನು ಜೋಡಿ ನುಡಿಗಳನ್ನು ಸಹ ಅಂತ ಹೇಳಿದೀನಿ ಆಪ್ಷನ್ ಬಿ ಹಣ್ಣು ಹಂಪಲು ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ನೋಡಿ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರಿದ ಪದ ಗುರುತಿಸಿ ಜಯ ಭಯ ಯಶಸ್ಸು ವಿಜಯ ಇದನ್ನು ಸಹ ನಾನು ಹೇಳಿದ್ದೀನಿ ನಿಮಗೆ ತರಗತಿಯಲ್ಲಿ ಅದನ್ನ ಅದೇ ಸಹ ಸೇಮ್ ಇದೇ ಇದೇ ಟೈಪ್ ಇದೆ ಹೇಳಿದ್ದು ಸಹ ಇದರೊಳಗೆ ಯಾವುದು ಆಪ್ಷನ್ ಬಿ ಸರಿಯಾದ ಉತ್ತರ ಲೈವ್ ಕ್ಲಾಸಸ್ಗಳನ್ನು ಇದನ್ನು ಸಹ ನಾನು ನಿಮಗೆ ಮೊದಲೇ ನಾನು ಈ ಥರ ಕ್ವಶನ್ಸನ್ನು ಬೀಳ್ಬೋದು ಅಂತ ಹೇಳಿದೆ ಸುಮಾರು ಅಲ್ಲಿ ಅವೇ ಬಿದ್ದಿದ್ದಾವೆ ನೆಕ್ಸ್ಟ್ ನೋಡಿ ಹದಿನೆಂಟನೇ ಪ್ರಶ್ನೆ ರಾಧಾಕೃಷ್ಣನವರ ಜನ್ಮ ದಿನಾಚರಣೆ ಡ್ಯಾಶ್ ಶಿಕ್ಷಕರ ದಿನಾಚರಣೆಯನ್ನಾಗಿ ಮಾತು ಮಾಡ್ತೀವಿ ನಾವು ಸೆಪ್ಟೆಂಬರ್ ಇದಕ್ಕೆ ಶಿಕ್ಷಕರ ದಿನಾಚರಣೆ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಹತ್ತೊಂಬತ್ತು ಶಾಲೆ ಪ್ಲಸ್ಸಲ್ಲಿ ಶಾಲೆಯಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಅಲ್ಲಿ ಅಂತ ಬಂದಿದೆ ಸಪ್ತಮಿ ಅಲ್ಲಿ ಆಪ್ಷನ್ ಡಿ ಸರಿಯಾದ ವಿ ಉತ್ತರ ಇದನ್ನು ಸಹ ಹೇಳಿದರೆ ನೀವು ವಿಭಕ್ತಿ ಪ್ರತ್ಯಗಳನ್ನು ಕಂಠಪಾಠ ಮಾಡ್ಕೊಳ್ಳಿ ಹೇಳಿದೆ ನೆಕ್ಸ್ಟ್ ನೋಡಿ ಸ ಪ್ಲಸ್ ರ ಅ ಪ್ಲಸ್ ರ ಪ್ಲಸ್ ಓ ಪ್ಲಸ್ ಒ ಪ್ಲಸ್ ಅ ಪ್ಲಸ್ ರ ಪ್ಲಸ್ ಅ ಈ ಗುಣಿತಾಕ್ಷರವನ್ನು ಕೂಡಿಸಿ ಬರೆದಾಗ ಸರೋವರ ಆಗ್ತದೆ ಯಾವುದು ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ಓಕೆ ಇಲ್ಲಿವರೆಗೂ ನೀವು ಕನ್ನಡದ ಒಂದು ಕ್ವಶನ್ಸ್ಗಳನ್ನು ಕ್ವಶನ್ಸ್ಗಳಿಗೆ ಒಂದು ಮಾದರಿ ಉತ್ತರಗಳನ್ನು ನೋಡಿದ್ರಿ ಈಗ ತಮ್ಮ ಇಪ್ಪತ್ತಕ್ಕೆ ತಾವು ಪಡೆದಂಥ ಅಂಕವನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇದೇ ಥರ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಮುಂದಿನ ಭಾಗವನ್ನು ಆದಷ್ಟು ಬೇಗ ತಮಗೆ ವಿಡಿಯೋ ಮಾಡಿ ಕೀ ಉತ್ತರಗಳನ್ನು ನೀಡಲಾಗ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣುಂಬಿ ಬ್ರದರ್ಸ್